ಆ ಬಾಂಬೆ ಟೀಮ್ನವ್ರನ್ನ ಒಬ್ಬನ್ನ ಮಂತ್ರಿ ಮಾಡಬಾರ್ದು. ಆ ಬಾಂಬೆ ಟೀಮ್ ನಮ್ಮ ಸ್ನೇಹಿತರಿದಾರಲ್ಲ, ಅವ್ರು ಯಾವ ಜವಾಬ್ದಾರಿ ಇದೆ? ಆಯ್ತಪ್ಪ ಮಂತ್ರಿ ಆದ್ರು ಎಸ್, ಯಾತಕ್ಕೋಸ್ಕರ ನಾವು ಮಂತ್ರಿ ಆದ್ರು? ಒಂದು ಹೊಸತನದ ಆಡಳಿತ ಕೊಡಬೇಕು, ರಾಕ್ಷಸ ರಾಜಕಾರಣ ಕೊನೆಯಾಗಬೇಕು. ಇವೆಲ್ಲ ಹೇಳ್ಕೊಂಡು ನಾವು ಹೋದ್ವಲ್ಲ, ನೀವೇನ್ ಮಾಡಿದ್ರಿ ಹೋಗಿ ಅಲ್ಲಿ? ಮಂತ್ರಿಗಳು ಯಾರು? ನಮ್ಮ ಸ್ನೇಹಿತರುಗಳು. ನೀವು ಯಡಿಯೂರಪ್ಪನ ಮಗನ ತರನೇ ಬಾ ಬಾ ಅಂತ ಕೂತ್ಕೊಳ್ಳಿ. ಯಾರನ್ನು ಮಂತ್ರಿ ಮಾಡಬಾರ್ದು ನಮ್ಮ ಜೊತೆ ಬಂದವರು? ಯಾರನ್ನು ಬೇಡ್ರಿ. ಏನ್ ಮಾಡಿದ್ರಿ? ವಾಟ್ ಇಸ್ ದ ಅಚೀವ್ಮೆಂಟ್? ಏನ್ ಅಚೀವ್ಮೆಂಟ್ ಆಯ್ತು ನಿಮ್ಮಿಂದ? ಯಾತಕ್ಕೋಸ್ಕರ ನಾವೆಲ್ಲ ಬಂದಿದ್ದು, ನಮ್ಮ ಪಾರ್ಟಿ ಬಿಟ್ಟು ಬಂದಿದ್ದಂಥದ್ದು? ಈ ರಾಜ್ಯಕ್ಕೆ ಏನೋ ಹೊಸತನ ಕೊಡಬೇಕು ಅಂತ ತಾನೆ. ಯಾವ ಹೊಸತನ? ಕೊನೆ ಯೋಚನೆನಾದ್ರೂ ಮಾಡಿದ್ರ ನೀವು? ಅದನ್ನ ನೀವು ಅದೇ ದಾರಿ ಹಿಡಿದ್ರಿ. ಯಾರು ನಿಮಗೆ ಮುಖ್ಯಮಂತ್ರಿ? ಯಡಿಯೂರಪ್ಪನವರಲ್ಲ ನಿಮಗೆ ಮುಖ್ಯಮಂತ್ರಿ, ವಿಜಯೇಂದ್ರ. ಅದನ್ನ ಎದುರಿಸುವಂಥ ತಾಕತ್ತು ಶಕ್ತಿ ಇಲ್ಲದಂತ ನೀವುಗಳು ಹೋಗಿ ಏನು ಮಾಡ್ತೀರಿ ಅಲ್ಲಿ ಮಂತ್ರಿಯಾಗಿ? ನೀವು 17 ಜನದ ವಿಚಾರ ಬಿಟ್ಬಿಡಿ. ಅದಕ್ಕೆ ನಾನು ಐ ಡೋಂಟ್ ಸಪೋರ್ಟ್ ದೈ. ಆ ಬಾಂಬೆ ಟೀಮ್ನವ್ರನ್ನ ಒಬ್ಬನ್ನ ಮಂತ್ರಿ ಮಾಡಬಾರ್ದು. ಆ ಬಾಂಬೆ ಟೀಮ್ ನಮ್ಮ ಸ್ನೇಹಿತರಿದಾರಲ್ಲ, ಅವ್ರು ಯಾವ ಜವಾಬ್ದಾರಿ ಇದೆ? ಆಯ್ತಪ್ಪ ಮಂತ್ರಿ ಆದ್ರು ಎಸ್, ಯಾತಕ್ಕೋಸ್ಕರ ನಾವು ಮಂತ್ರಿ ಆದ್ರು? ಒಂದು ಹೊಸತನದ ಆಡಳಿತ ಕೊಡಬೇಕು, ರಾಕ್ಷಸ ರಾಜಕಾರಣ ಕೊನೆಯಾಗಬೇಕು. ಇವೆಲ್ಲ ಹೇಳ್ಕೊಂಡು ನಾವು ಹೋದ್ವಲ್ಲ, ನೀವೇನು ಮಾಡಿದ್ರಿ ಹೋಗಿ ಅಲ್ಲಿ? ಮಂತ್ರಿಗಳು ಯಾರು? ನಮ್ಮ ಸ್ನೇಹಿತರುಗಳು. ನೀವು ಯಡಿಯೂರಪ್ಪನ ಮಗನ ತರನೇ ಬಾ ಬಾ ಅಂತ ಕೂತ್ಕೊಳ್ಳಿ. ಯಾರನ್ನು ಮಂತ್ರಿ ಮಾಡಬಾರ್ದು ನಮ್ಮ ಜೊತೆ ಬಂದವರು? ಯಾರನ್ನು ಬೇಡ್ರಿ. ಏನ್ ಮಾಡಿದ್ರಿ? ವಾಟ್ ಇಸ್ ದ ಅಚೀವ್ಮೆಂಟ್? ಏನ್ ಅಚೀವ್ಮೆಂಟ್ ಆಯ್ತು ನಿಮ್ಮಿಂದ? ಯಾತಕ್ಕೋಸ್ಕರ ನಾವೆಲ್ಲ ಬಂದಿದ್ದು, ನಮ್ಮ ಪಾರ್ಟಿ ಬಿಟ್ಟು ಬಂದಿದ್ದಂಥದ್ದು? ಈ ರಾಜ್ಯಕ್ಕೆ ಏನೋ ಹೊಸತನ ಕೊಡಬೇಕು ಅಂತ ತಾನೆ. ಯಾವ ಹೊಸತನ? ಕೊನೆ ಯೋಚನೆನಾದ್ರು ಮಾಡಿದ್ರ ನೀವು? ಅದನ್ನ ನೀವು ಅದೇ ದಾರಿ ಹಿಡಿದ್ರಿ. ಯಾರು ನಿಮಗೆ ಮುಖ್ಯಮಂತ್ರಿ? ಯಡಿಯೂರಪ್ಪನವರಲ್ಲ ನಿಮಗೆ ಮುಖ್ಯಮಂತ್ರಿ, ವಿಜಯೇಂದ್ರ. ಅದನ್ನ ಎದುರಿಸುವಂಥ ತಾಕತ್ತು ಶಕ್ತಿ ಇಲ್ಲದಂತ ನೀವುಗಳು ಹೋಗಿ ಏನ್ ಮಾಡ್ತೀರಿ ಅಲ್ಲಿ ಮಂತ್ರಿಯಾಗಿ? ನೀವು 17 ಜನದ ವಿಚಾರ ಬಿಟ್ಬಿಡಿ. ಅದಕ್ಕೆ ನಾನು ಐ ಡೋಂಟ್ ಸಪೋರ್ಟ್ ದೈ.